जयंती मत्तु सामूहिक विवाह महोत्सव हरिदास साहित्य मुखांतर नाडिनल्लिद्द अस्पृश्यते कलंक पद्धतियन्न होगलाडिसि समानते एंब हुंबेळकिनडेगे जगत्तन्न कोंडोय्युव निट्टिनल्लि यशस्वियाद महान पुरुष कनकदासरु एंदु गणि मत्तु भू विज्ञान मत्तु मक्कळ सबलीकरण इलाखे सचिवरादा ಹಾಲಪ್ಪ ಆಚಾರ್ ತಿಳಿಸಿದರು. ಕುಕನೂರು ಪಟ್ಟಣದಲ್ಲಿ ವಿಶ್ವ ಮಾನವ ಸಂತ ಕವಿ ದಾಸ ಶ್ರೇಷ್ಠ ಭಕ್ತ ಕನಕದಾಸರ 535ನೇ ಜಯಂತಿ ಉತ್ಸವ ಹಾಗೂ ಹಾಲುಮತ ಸಮಾಜದ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಡೊಳ್ಳು ಬಾರಿಸುವುದರ ಮುಖಾಂತರ ಉದ್ಘಾಟಿಸಿದ ಸಚಿವ ಹಾಲಪ್ಪ ಆಚಾರ್ ಮಾತನಾಡುತ್ತಾ ಕನಕದಾಸರು ಜಗತ್ತು ಕಂಡ ಶ್ರೇಷ್ಠ ದಾಸರಲ್ಲಿ ಒಬ್ಬರಾಗಿದ್ದು ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನೇ ತಿರುಗಿ ನೋಡುವಂತೆ ಮಾಡಿದ ಇತಿಹಾಸವುಳ್ಳ ಶ್ರೇಷ್ಠ ವ್ಯಕ್ತಿಗಳು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕನಕದಾಸರ ಜಯಂತಿ ಆಚರಣೆ ನಿಮಿತ್ತ ಸರ್ಕಾರಿ ರಜೆಯೆಂದು 2008ರಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಘೋಷಣೆ ಮಾಡಿದ್ದು ಸ್ಮರಿಸಿಕೊಂಡರು. ಅಲ್ಲದೆ ಕನಕಪೀಠ ಸ್ಥಾಪನೆಗಾಗಿ 2008-09ರಲ್ಲಿ 10 ಕೋಟಿ 2009-10ರಲ್ಲಿ 10 ಕೋಟಿ ನೀಡಿದ್ದನ್ನ ಸಹ ಸಭೆಯಲ್ಲಿ ಸ್ಮರಿಸಿಕೊಂಡರು. ಈ ಸಂದರ್ಭದಲ್ಲಿ 4 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. 3 ಗಂಟೆ 4 ಗಂಟೆ ಕಾರ್ಯಕ್ರಮ ಆಗಿದ್ದು ಊಟ ಮಾಡ್ತಿದ್ರು, ಕೇಳರ್ ಕೇಳ್ತಿದ್ರು, ಹೋಗರ್ ಹೋಗ್ತಿದ್ರು, ಎಲ್ಲವೂ ತಮ್ಮ ತಮ್ಮ ಇಚ್ಛಾನುಸಾರ ನಡೀತಿದ್ರು. ಆದ್ರೆ ಇವತ್ತು ಬಹಳ ಶಿಸ್ತುಬದ್ಧವಾದಂತ ಕಾರ್ಯಕ್ರಮವನ್ನ ಸಮಾಜದ ಮುಖಂಡರು, ಇಲ್ಲಿಯ ಯುವ ಮಿತ್ರರು ಬಹಳ ಸಮಯ ಪ್ರಜ್ಞೆಯಿಂದ ಈ ಕಾರ್ಯಕ್ರಮವನ್ನ ಚಾಲನೆಯನ್ನ ಮಾಡಿದ್ದಾರೆ. ಯಾವಾಗಲೂ 1-1.5 ಗಂಟೆವರೆಗೆ ಕಾರ್ಯಕ್ರಮ ಮುಗಿಬೇಕು ಅಂದಾಗ ಮಾತ್ರ ಎಲ್ಲರೂ ಅದನ್ನ ತಮ್ಮ ಎಲ್ಲ ಈ ಸಮಾಜದ ಒಂದು ಬೆಳವಣಿಗೆಯಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಿ ನಾನು ಹೇಳಬೇಕು. ಬಸವಣ್ಣನವರ ನಂತರ ಸಾಮಾಜಿಕ ಕ್ರಾಂತಿಯನ್ನು ಮೊಳಗಿಸಿರತಕ್ಕಂತ ಬಹಳ ಅಪರೂಪದ ನಾಯಕರು ಯಾರಾದರೂ ಇದ್ರೆ ಅದು ಕನಕದಾಸರು ಅಂತಕಂತ ಬಹಳ ಅಭಿಮಾನದಿಂದ ನಾವು ಹೇಳಬೇಕಾಗುತ್ತೆ ಬಂಧುಗಳೇ. ಹಾಗಾದ್ರೆ ಈ ಕನಕದಾಸರು ದಾರ್ಶನಿಕರು ತಮ್ಮ ಬದುಕನ್ನ ಹೇಗೆ ಅನಾವರಣಗೊಳಿಸುತ್ತಾರೆ, ನಾಡಿಗಾಗಿ ಹೇಗೆ ಮಿಡಿತಾರೆ ಅಂತಕಂತದನ್ನ ರೋಚಕವಾಗಿರತಕ್ಕಂತ ಇತಿಹಾಸಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಬಹುಶಃ ಕನಕದಾಸರ ತಂದೆ ಬೀರಪ್ಪನವರು ಬಂಕಾಪುರದ ಒಂದು ಚಿಕ್ಕ ಪ್ರದೇಶದ ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಾಂತವಾಗಿರತಕ್ಕಂತ ಆ ಬಂಕಾಪುರದ ದಳನಾಯಕರಾಗಿ ಕೆಲಸವನ್ನ ಮಾಡುತ್ತಿರ್ತಾರೆ. ಬಹುಶಃ ಕನಕದಾಸರು ಬೀರಪ್ಪ ಬಚ್ಚಮ್ಮರ ಉದರದಲ್ಲಿ ಜನಿಸಿದಾಗ ಅವರು ಒಂದು ಸುಸ್ಥಿತವಾಗಿರತಕ್ಕಂತ ಶ್ರೀಮಂತರ ಮನೆತನದಲ್ಲೇ ಹುಟ್ಟಿದರೂ ಕೂಡ ಅವರು ಈ ನಾಡಿನ ಒಬ್ಬ ಬೆಳಕಾಗಿ ಹೊರಹೊಮ್ಮಿದ್ದು ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ದಿವ್ಯ ದರ್ಶನವೇ ಸರಿ. ತಿರುಪತಿಯವರ ಅಂದ್ರೆ ತಿಮ್ಮಪ್ಪ ಅವರ ವರಪ್ರಸಾದದಿಂದ ಹುಟ್ಟಿರ್ತಕ್ಕಂತ ಕನಕದಾಸರು ಇವತ್ತ ಅವರ